ನಮಸ್ಕಾರ ದಿಕ್ಸೂಚಿ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರತಿಭಟನಾ ಧರಣಿ, ಹಲವು ಒತ್ತಾಯಗಳನ್ನು ಈಡೇರಿಸುವಂತೆ ಬೇಡಿಕೆ. ಮಳವಳ್ಳಿಯಲ್ಲಿ ಸೇವಾಲಾಲ್ರವರ ಜಯಂತಿ ಆಚರಣೆ, ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಲೇಖನ ವಿತರಣೆ. ಕೆಆರ್ಪೇಟೆಯಲ್ಲಿ ಪೊಲೀಸರಿಗೆ ಶ್ಲಾಘನೆ ವ್ಯಕ್ತಪಡಿಸಿದ ಕೆಸಿ ನಾರಾಯಣಗೌಡರವರು, ಸಂತಸ ವ್ಯಕ್ತಪಡಿಸಿದ ಎಸ್ಪಿ ಪರಶುರಾಮ್ರವರು. ಚಿಕ್ಕಾಡೆಯಲ್ಲಿ ಡೈರಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ವಿರೋಧ ಆಯ್ಕೆ, ಆಯ್ಕೆಯಾದ ಅಭ್ಯರ್ಥಿಗಳ ಸಂಭ್ರಮ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಇವರ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿ ಪ್ರತಿಭಟನಾ ಧರಣಿಯನ್ನು ನಡೆಸಲಾಯಿತು. ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆಯನ್ನು ಕಡ್ಡಾಯವಾಗಿ ತರಬೇಕು, ವಿದ್ಯಾರ್ಥಿ ವೇತನವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು, ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಇದೇ ವೇಳೆಯಲ್ಲಿ ಎಂಬಿ ಶ್ರೀನಿವಾಸರವರು ಮಾತನಾಡಿದರು ಹಾಗೂ ಧರಣಿಯಲ್ಲಿ ಸಂತೋಷ್ ಕುಮಾರ್, ಸ್ವಾಮಿ, ಜವರಯ್ಯ ಕುಮಾರ್, ಚುಂಚಯ್ಯ, ಪರಮೇಶ್, ಪವನ್, ಪ್ರಸನ್ನ ಕುಮಾರ್ ಇತರರಿದ್ದರು. ಮತ್ತು ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರುವಂತಹ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತ ವಿರೋಧಿ ನಡವಳಿಕೆ ಹೆಚ್ಚಾಗ್ತಾ ಇದ್ದು ಸಂವಿಧಾನ ವಿರೋಧಿ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೇಂದ್ರದಲ್ಲಿ ಬಜೆಟ್ನಲ್ಲಿ ಇವತ್ತು ದಲಿತರಿಗೆ ಕಾರ್ಯಕ್ರಮ ಇಲ್ಲದಂತೆ ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ. ದಲಿತರಿಗೆ ಉದ್ಧಾರಕ್ಕೋಸ್ಕರ ನಾವಿದ್ದೀವಿ ಅಂತ ಹೇಳುವಂಥ ಮೋದಿಯವರು ಇವತ್ತು ಸಂವಿಧಾನ ಬದ್ಧವಾಗಿ ದಕ್ಕಬೇಕಾದಂಥ ಹಕ್ಕುಗಳು ಮತ್ತು ಅದರ ಆಲೋಚನೆ ಪೂರ್ವಕವಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ಜನ ಸಹಿಸೋದಿಲ್ಲ, ದಲಿತ ವಿರೋಧಿ ನೀತಿ ಆಗ್ತದೆ. ಆ ಕಾರಣದಿಂದ ಇವತ್ತು ಭೂ ಸುಧಾರಣೆ ಕಾಯ್ದೆ ನೀತಿಗೆ, ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ತರುವುದರ ಮೂಲಕ ಇವತ್ತು ದಲಿತರನ್ನು ವಂಚಿಸ್ತಾ ಇದ್ದಾರೆ. ಈ ಕಾರಣ ಈ ಕಾಯ್ದೆಗಳನ್ನು ಕೈಬಿಡಬೇಕು. ಇವತ್ತು ಇಡೀ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕಾನೂನುಗಳನ್ನು ಬಿಗಿ ಭದ್ರತೆಯಿಂದ ಸಂವಿಧಾನದ ಬದ್ಧವಾಗಿ ತಕ್ಕಬೇಕಾದಂಥ ಇವತ್ತು ಭೂಮಿ ಇರ್ಬೋದು, ಸರ್ಕಾರಿ ಸವಲತ್ತುಗಳಿರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಎಲ್ಲವನ್ನು ಸಕಾಲದಲ್ಲಿ ಮಾರ್ಚ್ ಒಳಗೆ ನೀಡಲಿಲ್ಲ ಅಂತಂದರೆ ದಲಿತರಿಗೆ ದಕ್ಕಬೇಕಂತ ಅವರ ಜನಸಂಖ್ಯೆ ಅನುಗುಣವಾಗಿ ಎಲ್ಲ ಸವಲತ್ತುಗಳು ದಕ್ಕಿಲ್ಲ ಅಂತಂದರೆ ಮುಂದೆ ಏಪ್ರಿಲ್ನಲ್ಲಿ ಈ ಆಳುವ ಸರ್ಕಾರಗಳು ಅಂಬೇಡ್ಕರ್ ಜಯಂತಿ ನಡೆಯೋಕ್ಕೆ ಬಿಡೋದಿಲ್ಲ. ನಾವೇ ಪ್ರತ್ಯೇಕವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿಕೊಂಡು ಆ ದಿನ ಬರುವಂಥ ಮಂತ್ರಿ ಶಾಸಕರನ್ನು ತಡೆದು ನಿಮಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡೋಕ್ಕೆ ನೀವು ಅನರ್ಹರು ಅಂತೇಳಿ ನಾವು ಅವ್ರಿಗೆ ದಿಗ್ಬಂಧನ ಏರಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗ್ತದೆ. ಎಚ್ಚರಿಕೆಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಡೆಸಬೇಕು ಅಂತ ಹೇಳಿ ನಾವು ಒತ್ತಡವನ್ನು ತರ್ತೀವಿ. ಸಮಾಜದಲ್ಲಿನ ಮೌಢ್ಯಗಳ ವಿರುದ್ಧ ಜನಜಾಗೃತಿ ಮೂಡಿಸಿ ನವ ಸಮಾಜದ ನಿರ್ಮಾಣಕ್ಕಾಗಿ ಹೊಸ ಕ್ರಾಂತಿಯನ್ನೇ ಮೊಳಗಿಸಿದ ಮಹಾನ್ ಪುರುಷ ಸಂತೋಷ್ ಸೇವಾಲಾಲ್ ರವರ ಜಯಂತಿಯನ್ನು ಮಳವಳ್ಳಿ ಸಮೀಪದ ಕ್ಯಾತೇಗೌಡನ ದೊಡ್ಡಿ ಗ್ರಾಮದಲ್ಲಿ ಆಚರಿಸಲಾಯಿತು. ಗ್ರಾಮದ ಯುವ ಮುಖಂಡ ಮಹೇಶ್ ನಾಯಕ್ರವರ ನೇತೃತ್ವದಲ್ಲಿ ಸಂತೋಷ್ ಸೇವಾಲಾಲ್ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗ್ರಾಮದ ಲಂಬಾಣಿ ಸಮುದಾಯದ ಮುಖಂಡರು, ಯಜಮಾನರು ಸಂತೋಷ್ ಸೇವಾಲಾಲ್ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಸೇವಾಲಾಲ್ರವರಿಗೆ ನಮನವನ್ನು ಸಲ್ಲಿಸಿದರು. ಕೆಆರ್ಪೇಟೆಯಲ್ಲಿ ತಾಲೂಕು ಸಾರ್ವಜನಿಕರ ಹಿತ ಕಾಪಾಡುವತ್ತ ಪರಿಸರ ಸ್ನೇಹಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ ಜಿಲ್ಲೆಯ ಉಸ್ತುವಾರಿ ಸಚಿವರು, ಯುವಜನ ಸೇವಾ ಮತ್ತು ಕ್ರೀಡಾ ಹಾಗೂ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾದ ಕೆಸಿ ನಾರಾಯಣಗೌಡರವರು. ಜಿಲ್ಲೆಯಲ್ಲೇ ಕೆಆರ್ಪೇಟೆ ಮೂರು ಠಾಣೆಗಳು ಮಾದರಿಯನ್ನಾಗಿ ರೂಪಿಸಿರುವ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಬ್ಯಾಟರಾಯನಗೌಡರವರು ಉಳಿದ ಕ್ಷೇತ್ರದ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿ ಸಂತೋಷ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪರಶುರಾಮ್ರವರು ಮಾತನಾಡಿದರು. ಮಾಡಿ
ಕೆಆರ್ಪೇಟೆಯ ಪಟ್ಟಣ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಬದಲಾವಣೆಯ ಪರ್ವದಲ್ಲಿದೆ. ಸುಮಾರು 3 ತಿಂಗಳ ಹಿಂದೆ ಈ ಪೊಲೀಸ್ ಠಾಣೆಯ ಚಿತ್ರಣನೇ ಬೇರೆ, ಈಗ ನಾವು ನೋಡ್ತಕ್ಕಂಥ ಚಿತ್ರಣನೇ ಬೇರೆ. ನಾವೇನು ಮಾದರಿ ಪೊಲೀಸ್ ಠಾಣೆ ಅಂತೇಳಿ ಏನು ಹೇಳ್ತಾ ಇದ್ದೀವಿ, ಫಿಸಿಕಲ್ಲಾಗಿ ನಮ್ಮ ಪೊಲೀಸ್ ಠಾಣೆ ಮಾದರಿ ಪೊಲೀಸ್ ಠಾಣೆಯಾಗಿ ಬದಲಾಗ್ತಕ್ಕಂಥ ಕೆಲಸವನ್ನು ಡಿ ಎಸ್ ಪಿಯವರ ನೇತೃತ್ವದಲ್ಲಿ ದೀಪಕ್ ಬ್ಯಾಟರಾಯಗೌಡ ಮತ್ತು ಸುರೇಶ್ ಅವರು ಮತ್ತು ಅವರ ಸಿಬ್ಬಂದಿಗಳು ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದನ್ನು ಇದೇ ರೀತಿ ಇನ್ನೂ ಮುಂದೂ ಕೂಡ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂತಕ್ಕಂತಹ ನಂಬಿಕೆ ನಮ್ಮದು. ಅದರ ಜೊತೆಗೆ ಠಾಣೆಯ ಒಳಗಿನ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನು ಕೂಡ ಪೀಪಲ್ ಫ್ರೆಂಡ್ಲಿಯಾಗಿ ಮಾಡೋದಕ್ಕೆ ಮತ್ತು ಮಾದರಿಯಾಗಿ ರೂಪಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಈ ಎರಡೂ ಪೊಲೀಸ್ ಠಾಣೆಗಳು ಅತ್ಯುತ್ತಮ ಮಾದರಿ ಪೊಲೀಸ್ ಠಾಣೆಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಕೂಡ ಆಗ್ತಾಯಿದೆ. ಅದರ ಜೊತೆಗೆ ಸಾರ್ವಜನಿಕ ಸಹಕಾರದಿಂದ ಈ ಎಲ್ಲ ಕೆಲಸಗಳನ್ನು ಮಾಡಿದರೆ ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥದ್ದು, ಅದರ ಮೂಲಕ ಅಪರಾಧವನ್ನು ನಿಯಂತ್ರಿಸ್ತಕ್ಕಂಥದ್ದು, ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಆಗ್ತಾಯಿದೆ. ಸಾರ್ವಜನಿಕರು ಕೂಡ ಕೆಆರ್ಪೇಟೆ ಪರಿಸರದಿಂದ ಸಹಕರಿಸಬೇಕು, ಇನ್ನೂ ಹೆಚ್ಚಿನ ನೆರವನ್ನು ನೀಡಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇಲ್ಲಿನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಡೈರಿಗೆ ಈ ಹಿಂದಿನ ಅಧ್ಯಕ್ಷ ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿತ್ತು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳಾದ ಅನಂತಕುಮಾರ್ ಅವರು ಅವಿರೋಧದ ಆಯ್ಕೆಯ ಪಟ್ಟಿಯನ್ನು ಪ್ರಕಟಿಸಿದರು. ಚಿಕ್ಕಾಡೆ ಡೈರಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಸಿಎಸ್ ರಾಜೇಂದ್ರ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಸಿಎಂ ಪ್ರದೀಪ್ ರವರು ಅವಿರೋಧವಾಗಿ ಆಯ್ಕೆಯಾದರು. ಡೈರಿಯಲ್ಲಿ ಸರ್ಕಾರದ ನಾಮಿನಿ ಬಿಜೆಪಿ ಬೆಂಬಲಿತ ಓರ್ವ ಹಾಗೂ ಜೆಡಿಎಸ್ ಬೆಂಬಲಿತ 7 ನಿರ್ದೇಶಕರು ಹಾಗೂ 5 ಕಾಂಗ್ರೆಸ್ ರೈತ ಸಂಘ ಮೈತ್ರಿ ಬೆಂಬಲಿತ ನಿರ್ದೇಶಕರಾಗಿದ್ದಾರೆ. ಮೂಳೆ ಮತ್ತು ಮೃದು ಅಂಗಾಂಶ ಮೂಳೆ ಮೆಟಾಸ್ಟೇಸ್ಗಳ ಕ್ಯಾನ್ಸರ್ಗೆ ಇರುವ ಚಿಕಿತ್ಸೆ ಮತ್ತು ಆಯ್ಕೆಗಳು ಹಾಗೂ ಜಾಗೃತಿ ಕಾರ್ಯಕ್ರಮವು ಪತ್ರಕರ್ತರ ಭವನದಲ್ಲಿ ನಡೆಯಿತು. ಮಣಿಪಾಲ್ ಹಾಸ್ಪಿಟಲ್ನ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಮಂತ್ ಬಿ ಎಸ್ ರವರು ಈ ವಿಷಯವನ್ನು ಕುರಿತು ಜಾಗೃತಿಯನ್ನು ಮೂಡಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷರಾದ ಚಿಕ್ಕಮಂಡ್ಯ ನವೀನ್, ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ಮಾಜಿ ಅಧ್ಯಕ್ಷರಾದ ಲಿಂಗರಾಜು, ಮೋಹನ್, ಪ್ರಕಾಶ್ ಇತರರಿದ್ದರು. ಬೋನ್ ಬಯಾಪ್ಸ್ ಸಿಕ್ಕಿದ್ರೆ ಯಾವುದೇ ಬೋನ್ಸ್ ಯಾಕಂದ್ರೆ ಬೋನ್ ಬಯಾಪ್ಸ್ ಯಾಕಂದ್ರೆ ಸ್ಪಷ್ಟವಾಗಿ ಈ ಕಡೆ ಸೊಂಟದಲ್ಲಿ ಎರಡು ಜಾಗದಲ್ಲಿ ಮಾಡಿದಾಗ ಆ ಮ್ಯಾಲ ಅಂಶ ಬರ್ತಲ್ಲ ಅದಕ್ಕೆ ಬೋನ್ ಬಯಾಪ್ಸ್. ಅದು ಎಲ್ಲಿ ಮಾಡ್ತೀವಿ ಅಂತಂದ್ರೆ ಈ ರಕ್ತದ ಕ್ಯಾನ್ಸರ್ ಬರುತ್ತೆ, ಮೈಲೋಮಾ ಮತ್ತೆ ಲಿಂಫೋಮಾ ಅಂತ ಹೇಳಿದಾಗ